ನಾನು ಕುಸುಮ ಅಂತೇಳಿ ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಇನ್ಚಾರ್ಜ್ ಇದ್ದೀನಿ. ಕಳೆದ 2 ವರ್ಷದ ಹಿಂದೆ ನಾನು ಕಬ್ಬನ್ ಪಾರ್ಕ್ ಇನ್ಚಾರ್ಜ್ ಇದ್ದಾಗ ಅಲ್ಲಿ ಇಂಡಿಯಾ ಕೇರ್, ಫ್ರೆಂಡ್ಸ್ ಆಫ್ ಲೇಕ್ ಮತ್ತು ಬಯೋಮ್ ಕಡೆಯಿಂದ ಈ ನೀರು ಇಂಗು ಗುಂಡಿನ ಸುಮಾರು 80% ಇಂಗು ಗುಂಡಿಗಳನ್ನ ಕಬ್ಬನ್ ಪಾರ್ಕಲ್ಲಿ ಮಾಡಿದರು. ಹಾಗೆ ಈ ಬಾವಿ ರಿಜುವಿನೇಷನ್ ವರ್ಕ್ನೂ ಸಹ ಮಾಡಿಕೊಟ್ರು. ಅದರಿಂದ ಎಷ್ಟೊಂದು ಇಂಪ್ರೂವ್ ಆಗಿದೆ ಅಂದರೆ ಅಲ್ಲಿ ನಮಗೆ ಮರಗಳ ಎಸ್ಪೆಷಲಿ ಮರಗಳು ಈ ಟೈಮಲ್ಲಿ ಅಂದರೆ ಈ ವಿಂಟರ್ ಟೈಮಲ್ಲಿ ಮತ್ತು ಸಮ್ಮರ್ ಟೈಮಲ್ಲಿ ಫುಲ್ ಗ್ರೀನ್ ಆಗಿದೆ. ಕಾರಣ ಇಷ್ಟೇ, ಅಲ್ಲಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿದೆ. ಆಮೇಲೆ ನಾವೇನು ಬಾವಿ ರಿಜುವಿನೇಷನ್ ಮಾಡಿಕೊಟ್ಟಿದ್ರು ಆ ಬಾವಿ ನೀರನ್ನು ಸಹ ಅಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಕಬ್ಬನ್ ಪಾರ್ಕಲ್ಲಿ ಬಾವಿಯಲ್ಲಿ ಮೋಟ್ರ್ ಇಟ್ಟು ಈಗ ನಾವೆಲ್ಲ ಅಲ್ಲಿ ಸುತ್ತಲುಮುತ್ತಲು ಇರೋ ಸ್ಪ್ರಿಂಕ್ಲರ್ ಮೂಲಕ ಲಾನ್ಗೆ ಮತ್ತು ಸಣ್ಣ ಪುಟ್ಟ ಬುಷಸ್ಗೆ ಬಳಸ್ತಾ ಇದ್ವಿ. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆಫೀಸ್ ಇಲ್ಲಿ ಲಾಲ್ಬಾಗಲ್ಲಿ ಮತ್ತು ಅಡ್ಮಿನ್ ಆಫೀಸು ಮತ್ತು ಲೈಬ್ರರಿಲೆಲ್ಲ ನೀರು ಹೋಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ, ಇಂಗು ಗುಂಡಿ ಇರೋದ್ರಿಂದ ನಮಗೆ ಇಂಗು ಗುಂಡಿ ಒಳಗೆ ಡೈರೆಕ್ಟಾಗಿ ನೀರು ಹೋಗ್ತಾ ಇದೆ. ಹಾಗಾಗಿ ಸ್ವಲ್ಪ ಅಲ್ಲಿ ಫ್ಲಡ್ಡಿಂಗ್ ಇಲ್ಲ, ಬಟ್ ಆದರೆ ಬೇರೆ ಏನು ನಮ್ಮ ವ್ಯಾಲಿ ಟೈಪ್ ಇದೆ ಅಲ್ಲಿ ನೀರು ಹರಿದೋಗ್ತಾ ಇದೆ, ಅದು ವಾಟರ್ ಟೇಬಲ್ ರೀಚಾರ್ಜ್ ಆಗಿರೋದ್ರಿಂದ. ಆದರೆ ತಕ್ಷಣಕ್ಕೆ ಫ್ಲಡ್ಡಿಂಗ್ ಸಿಸ್ಟಮ್ನ ನಮಗೆ ಇದು ಕಂಟ್ರೋಲ್ ಮಾಡಿದೆ ಇಂಗು ಗುಂಡಿಯಿಂದ. ಎಲ್ಲಿ ಇಂಗು ಗುಂಡಿ ಇತ್ತು ಅಲ್ಲೆಲ್ಲ ಹೋಗ್ತಾ ಇದೆ ನೀರು. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಟ್ರೀಟೆಡ್ ವಾಟರ್ ಯೂನಿಟ್ ಇದೆ ನಮ್ಮ ಹತ್ರ, ಅದು ನಮ್ಮ BWDSSBಯಿಂದ ಕಡೆಯಿಂದ ಇದೆ. ಅವರಿಗೆ ನಾವು ಪೇ ಮಾಡಿ ದುಡ್ಡು ತಗೊಳ್ತಾ ಇದ್ದೀವಿ. ಸೊ ಎರಡೂ ಪಾರ್ಕನ್ನು ನಾವು ಅವರಿಂದ ವಾಟರ್ನ ಬೈ ಮಾಡ್ತಾ ಇದ್ದೀವಿ. ಈಗ ರಿಚಾರ್ಜ್ ವೆಲ್ಸ್, ಈ ಇಂಗು ಗುಂಡಿ ಮತ್ತು ಬಾವಿ ಇದೆಲ್ಲ ಬಂದಮೇಲೆ ನಮ್ಗೆ ಹೇಗಾಗಿದೆ ಅಂದರೆ, ನಮಗೆ ವಾಟರ್ ಅಂದರೆ ನಮ್ಮದು ಮಂತ್ಲಿ ಬಿಲ್ ಈಗ ಸಪೋಸ್ 10 ಲ್ಯಾಕ್ಸ್ ಇತ್ತು ಅಂದರೆ, ನಾವು ಇಟ್ ಈಸ್ ರೆಡ್ಯೂಸ್ ಟು 5 ಲ್ಯಾಕ್ಸ್, 6 ಲ್ಯಾಕ್ಸ್. ನಾವು ಟರ್ಷರಿ ಟ್ರೀಟೆಡ್ ವಾಟರ್ ಅದನ್ನು ಬಳಸ್ತಾ ಇಲ್ಲ ಈಗ ನರ್ಸರಿ, ಎಸ್ಪೆಷಲಿ ನರ್ಸರಿ ಮಾಡಲಿಕ್ಕೆ. ಅದಕ್ಕೆ ಬೋರ್ವೆಲ್ ವಾಟರ್ ಯೂಸ್ ಮಾಡ್ತಾ ಇದ್ವಿ, ಈಗ ಬಾವಿ ವಾಟರ್ ಯೂಸ್ ಮಾಡ್ತಾ ಇದ್ದೀವಿ ಬಾವಿ ವಾಟರ್ ಇರೋದ್ರಿಂದ. ಜೊತೆಗೆ ಹಿಂದೆ ಒಂದು ಬಾವಿ ಇದೆ, ಅದು ಕೂಡ ಆ ಬಾವಿನ ಬಳಸ್ಕೊಂಡು ಏನು ಹಳೆಯದು ಟ್ರೆಡಿಷ್ನಲ್ ವೇಲಿ ಏನು ನೀರು ಸೇರ್ತಾ ಇದೋ ಅದು ಮಾಡಬೇಕು ಅಂತ ಈಗ ನೆಕ್ಸ್ಟು ಸ್ಟೇಜಲ್ಲಿ ತಗೊಳ್ತೀವಿ ಅದನ್ನು. ಈಗ ಎಲ್ಲೋ ಹಳ್ಳಿ ಇದು ವಾತಾವರಣನ ಎಲ್ಲೋ ಕ್ರಿಯೇಟ್ ಮಾಡೋ ಬದಲು ಲಾಲ್ಬಾಗಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಇಟ್ ಈಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಒಂಥರ ಪ್ಲೆಜರ್. ಅದು ಇಟ್ಸ್ ಒಂಥರ ಒಳಗಡೆಯಿಂದ ಖುಷಿ ಬರುತ್ತೆ. ಸೊ ನಂಗೆ ಆ ಡಂಪ್ ಕಸ ನೋಡಿ, ಆ ಪೇಪರು, ಆ ಇಟ್ಟಿಗೆ ಚೂರು, ಆ ಕಲ್ಚೂರು, ಆ ಮಣ್ಣು, ಏನು ಎಲೆ ಎಲ್ಲ ನೋಡಿ ನೋಡಿ ಕೆಳಗಡೆ ನೀರು ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಚಾಲೆಂಜಸ್ ಖಂಡಿತ ಇರುತ್ತೆ, ಇರಲ್ಲ ಅಂತಲ್ಲ ಪಾರ್ಕಲ್ಲಿ ಮಾಡ್ಬೇಕಾದ್ರೆ, ಬಟ್ ಸಮಾಧಾನವಾಗಿ ನೀಟಾಗಿ ಚೆನ್ನಾಗಾಗಿದೆ ಕೆಲಸಗಳು. ಸೊ ಎಲ್ಲರಿಗೂ, ಹೋಲ್ ಟೀಮು, ಫ್ರೆಂಡ್ಸ್ ಆಫ್ ಲೇಕು, ಇಂಡಿಯಾ ಕೇರ್ ಮತ್ತು ಬಯೋಮ್ ಫುಲ್ ಟೀಮ್, ಮತ್ತು ಕೆಲಸ ಬಾವಿ ಕೆಲಸ ಮಾಡೋ ಅವರು ಇವರಿಂದ ಹಿಡಿದು ವರ್ಕರ್ಸಿಂದ ಹಿಡಿದು ಅವ್ರು ಎಲ್ರಿಗೂ ನಾನು ಒಂದು ಚಿರಋಣಿ ಮತ್ತು ತುಂಬ ತುಂಬ ಧನ್ಯವಾದಗಳು.